ಹಾಯ್ ಹಲೋ ನಮಸ್ಕಾರ ನಾನು ಶೇಷ ಕೃಷ್ಣ ಭಟ್ ನಿಮಗೆ ಸಾಲ್ತಿದ್ಯಾ ಹಲೋ ನೀವೇ ವಿಡಿಯೋ ನೋಡ್ತಿದ್ದೀರಲ್ಲ ನಿಮಗೆ ಬರ್ತಿರೋ ಸಂಬಳ ಸಾಕಾಗ್ತಿದ್ಯಾ ನನ್ ಗೊತ್ತು ಖಂಡಿತ ಯಾರಿಗೂ ಕೂಡ ಬರ್ತಾ ಇರೋ ಸಂಬಳ ಸಾಕಾಗೋದಿಲ್ಲ ಆದ್ರೆ ಜಸ್ಟ್ ಇಮ್ಯಾಜಿನ್ ಒಂದ್ ಸಣ್ಣ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಮ ಸಂಬಳಕ್ಕಿಂತ ನೀವು ಜಾಸ್ತಿ ಸಂಪಾದನೆ ಮಾಡೋದಾದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅದು ಕೂಡ ನೀವು ಕೆಲಸ ಮಾಡ್ತಾನೆ ಜೊತೆ ಎಕ್ಸ್ಟ್ರಾ ಇನ್ಕಮ್ ಆಗೋದ್ರೆ ಎಷ್ಟು ಮಜಾ ಇರುತ್ತಲ್ವಾ ನಿಮಗೆ ಇಷ್ಟ ಆಗೋ ಕೆಲಸ ದಿನಪೂರ್ತಿ ಕೈಯಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಇರುತ್ತೆ ಫ್ರೀ ಕೂತಲ್ಲೇ ಸಂಪಾದನೆ ಮಾಡಬಹುದು ಈ ನೈನ್ ಟು ಫೈವ್ ಜಾಬ್ ಬೋರ್ ಗುರು ಅಂತ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಬಂಡವಾಳ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಸೆಟ್ ಅಪ್ ಇಲ್ದೆ ಜಸ್ಟ್ ಕೂತಲ್ಲೇ ನಿಮ್ಮ ಜೇಬಿಗೆ ಹಣ ಬರುತ್ತೆ ಏ ಸುಮ್ನಿರು ಗುರು ತಮಾಷೆ ಮಾಡಬೇಡ ಏನು ಕೆಲಸ ಮಾಡದೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೇನು ಹುಚ್ಚ ಅಂತ ನೀವು ಕಮೆಂಟ್ ಮಾಡೋದಿಕ್ಕೂ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಖುಷಿ ಕೊಡೋ ವಿಷಯನ ಬಳಸಿ ನಿಮ್ಮ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ ನಿಮ್ಮ ಸ್ವಲ್ಪ ಟೈಮನ್ನು ಇನ್ವೆಸ್ಟ್ ಮಾಡಿ ಜಾಸ್ತಿ ಹಣನ ಗಳಿಸಬಹುದು ಯಾಕೆ ಅಂದ್ರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಯಾವತ್ತಾದ್ರೂ ಕೇಳಿದೀರಾ ಕೇಳಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ ವಾಟ್ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೌ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ಸ್ ಡೆಫಿನಿಷನ್ ಬೇಡ ಗುರು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡು ನಮ್ಗೂ ಒಂಚೂರು ಅರ್ಥ ಆಗ್ಬೇಕಲ್ಲ ಅಂತ ನೀವು ಸಿಟ್ ಮಾಡ್ಕೋಬೇಡಿ ನಾನಿರೋದೇ ಅದಕ್ಕೆ ತಾನೆ ಜಸ್ಟ್ ನಾಲ್ಕು ಸ್ಟೆಪ್ ಅಲ್ಲಿ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಅರ್ಥ ಮಾಡಿಸ್ತೀನಿ ನೋಡಿ ಹಾಗಾದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಯಾರದ್ದೋ ಒಬ್ರದ್ದು ಒಂದು ಪ್ರಾಡಕ್ಟ್ ಇದೆ ನೀವು ಅದನ್ನು ಪ್ರಮೋಟ್ ಮಾಡ್ತೀರಾ ನೀವೇನು ಕಂಪ್ನಿ ಕಟ್ಟೋಕೆ ಬಂಡವಾಳ ಹಾಕಬೇಕಿಲ್ಲ ಪ್ರಾಡಕ್ಟ್ ಬಿಲ್ಡ್ ಮಾಡಬೇಕಿಲ್ಲ ನೀವು ಓನರ್ ಆಗೋದು ಬೇಕಾಗಿಲ್ಲ ನೀವೊಂಥರ ಮಿಡಲ್ ಪರ್ಸನ್ ತರ ಕೆಲಸ ಮಾಡ್ತೀರಾ ಜಸ್ಟ್ ಅವರ ಪ್ರಾಡಕ್ಟ್ ಅನ್ನ ನೀವು ಪ್ರಮೋಟ್ ಮಾಡ್ತೀರಾ ನಿಮ್ಮ ಯುನಿಕ್ ಲಿಂಕ್ ಅನ್ನ ಯೂಸ್ ಮಾಡಿ ಯಾರಾದ್ರೂ ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದರ ಕಮಿಷನ್ ಇದೆಯಲ್ಲ ಅದು ಡೈರೆಕ್ಟ್ ಆಗಿ ನಿಮಗೆ ಸಿಗುತ್ತೆ ಮೊದಲನೇ ಸ್ಟೆಪ್ ಜಾಯ್ನಿಂಗ್ ಎನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಫಿಲಿಯೇಟ್ ಪ್ರೋಗ್ರಾಮ್ ಗೆ ಜಾಯ್ನ್ ಆಗೋದು ಹೇಗೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಶುರು ಮಾಡ್ತೀರಾ ಅಂದ್ರೆ ಫಸ್ಟ್ ನೀವು ಅಫಿಲಿಯೇಟ್ ಗೆ ಜಾಯ್ನ್ ಆಗಬೇಕು ಸಾಕಷ್ಟು ಆನ್ಲೈನ್ ಇ ಪ್ಲಾಟ್ಫಾರ್ಮ್ಸ್ ಇದೆ ಇಂಡಿಯಾ ಮಾರ್ಟ್ ಅಮೆಜಾನ್ ಫ್ಲಿಪ್ಕಾರ್ಟ್ ಈ ಥರ ಇದರಲ್ಲಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ ನೀವು ಅಫಿಲಿಯೇಟ್ ಪ್ರೋಗ್ರಾಂ ಜಾಯಿನ್ ಆಗಿ ನೀವು ಆನ್ಲೈನ್ ನಲ್ಲಿ ಪ್ರಮೋಟ್ ಮಾಡ್ಬೋದು ಅಂತ ಕಂಪನಿಗಳು ಅಪ್ರೂವ್ ಮಾಡಿದರೆ ನೆಕ್ಸ್ಟ್ ನಿಮ್ಗೊಂದು ಯುನೀಕ್ ಅಫಿಲಿಯೇಟೆಡ್ ಲಿಂಕ್ ಸಿಗುತ್ತೆ ಇನ್ನು ಎರಡನೇ ಸ್ಟೆಪ್ ಸೆಲೆಕ್ಟಿಂಗ್ ಎ ಪ್ರಾಡಕ್ಟ್ ಟು ಪ್ರಮೋಟ್ ನೀವು ಯಾವ ಪ್ರಾಡಕ್ಟ್ ಪ್ರಮೋಟ್ ಮಾಡಬೇಕು ಅನ್ಕೊಳ್ತಿದ್ದೀರಾ ಆ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆದರೆ ಪ್ರಾಡಕ್ಟ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಸಿಂಪಲ್ ನಿಮ್ಮ ಇಂಟ್ರೆಸ್ಟ್ ಮತ್ತೆ ನಿಮ್ಮ ಫಾಲೋವರ್ಸ್ ಆಡಿಯನ್ಸ್ ಯಾವುದನ್ನು ಜಾಸ್ತಿ ಇಷ್ಟಪಟ್ಟು ನೋಡ್ತಾರೆ ಅದರ ರಿಲೇಟೆಡ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಮೂರನೇ ಸ್ಟೆಪ್ ಪ್ರಮೋಟಿಂಗ್ ದಿ ಪ್ರಾಡಕ್ಟ್ ಫೇಸ್ಬುಕ್ ಯೂಟ್ಯೂಬ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಮೂಲಕ ವಿಡಿಯೋಗಳನ್ನು ಮಾಡಿ ಪ್ರಾಡಕ್ಟ್ ಪ್ರಮೋಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಆ ಇನ್ಫಾರ್ಮೇಶನ್ ಅವರಿಗೂ ಗೊತ್ತಾಗುತ್ತೆ ನಿಮ್ಮ ವ್ಲಾಗಲ್ಲಿ ಆ ಪ್ರಾಡಕ್ಟ್ ಅಫಿಲಿಯೇಟ್ ಲಿಂಕ್ ಹಾಕಿ ಆ ಲಿಂಕ್ ಯೂಸ್ ಮಾಡಿ ಬೈಯರ್ಸ್ ಪ್ರಾಡಕ್ಟ್ ಬೈ ಮಾಡ್ತಾರೆ ಇನ್ನು ನಾಲ್ಕನೇ ಸ್ಟೆಪ್ ಮೇಕಿಂಗ್ ಸೇಲ್ಸ್ ಅಂಡ್ ಅರ್ನಿಂಗ್ ಕಮಿಷನ್ ಸೊ ನೀವು ನಿಮ್ಮ ವ್ಲಾಗ್ ಅಲ್ಲಿ ಬಳಸೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಯಾರಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅದರಿಂದ ಕಮಿಷನ್ ನಿಮಗೆ ಸಿಗುತ್ತೆ ನಿಮಗೆ ಜಾಸ್ತಿ ಜನ ಫಾಲೋವರ್ಸ್ ಇದಾರೆ ಲಿಂಕ್ ಕ್ಲಿಕ್ ಮಾಡಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೇನು ನಿಮಗೆ ಜಾಸ್ತಿ ಹಣ ಸಿಕ್ಕೇ ಸಿಗುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಂ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಈಗ ಗೊತ್ತಾಗಿದೆ ಸೊ ಎಕ್ಸಾಂಪಲ್ ವಿತ್ ಇಂಡಿಯಾ ಮಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಇಂಡಿಯಾ ಮಾರ್ಟ್ ಅನ್ನೋ ಕಂಪನಿ ಹೆಸರನ್ನು ನೀವು ಕೇಳೇ ಇರ್ತೀರ ಅಫಿಲಿಯೇಟ್ ಮಾರ್ಕೆಟಿಂಗ್ನಲ್ಲಿ ಟ್ರಸ್ಟ್ ವರ್ದಿ ಕಂಪನಿ ಇವರು ಬರೀ ನಿಮ್ಮ ವಿಡಿಯೋದಲ್ಲಿ ಇರೋ ಲಿಂಕ್ ಕ್ಲಿಕ್ ಮಾಡಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಮಾತ್ರ ಹಣ ಕೊಡೋಲ್ಲ ನಿಮ್ಮಿಂದ ನಿಮ್ಮ ವಿಡಿಯೋದಿಂದ ಅದರಲ್ಲಿರೋ ಲಿಂಕಿಂದ ಇವರ ವೆಬ್ಸೈಟ್ಗೆ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಅವರ ವೆಬ್ ಟ್ರಾಫಿಕ್ ಎಷ್ಟು ಜನರೇಟ್ ಆಗ್ತಿದೆ ಅಥವಾ ನಿಮ್ಮ ಲಿಂಕಿಂದ ಅವರ ವೆಬ್ಸೈಟಿಗೆ ಹೊಸ ಯೂಸರ್ ಬಂದರೆ ಅದಕ್ಕೂ ನಿಮಗೆ ಕಮಿಷನ್ ಕೊಡ್ತಾರೆ ಆ್ಯಂಡ್ ಇವರ ವೆಬ್ಸೈಟ್ ಮೂಲಕನೇ ನೀವು ಈಸಿಯಾಗಿ ಅಫಿಲಿಯೇಟ್ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಹೆಚ್ ಟಿ ಟಿ ಪಿ ಎಸ್ ಅಫಿಲಿಯೇಟ್ ಇಂಡಿಯಾ ಮಾರ್ಟ್ ಡಾಟ್ ಕಾಮ್ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗ್ಬೋದು ಸೊ ಈ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀವಿ ಸ್ಟೆಪ್ ಒನ್ ರಿಜಿಸ್ಟ್ರೇಷನ್ ಈ ಲಿಂಕ್ ಕ್ಲಿಕ್ ಮಾಡಿದರೆ ಅದು ಇಂಡಿಯಾ ಮಾರ್ಟ್ ವೆಬ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನಿಮ್ಮ ಮೇಲ್ ಐ ಡಿ ಯೂಸ್ ಮಾಡಿ ರಿಜಿಸ್ಟರ್ ಆಗಿ ಆಮೇಲೆ ಬೇಸಿಕ್ ಡೀಟೇಲ್ಸ್ ನಿಮ್ಮ ಹೆಸರು ಫೋನ್ ನಂಬರ್ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ ಅಪ್ಲೋಡ್ ಮಾಡಿ ಇಂಡಿಯಾ ಮಾರ್ಟ್ನಲ್ಲಿ ನೀವು ಅಫಿಲಿಯೇಟ್ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಬೇಕು ಅಂದರೆ ಮಿನಿಮಮ್ ಐನೂರು ಜನ ಸಬ್ಸ್ಕ್ರೈಬರ್ಸ್ ನಿಮಗೆ ಯೂಟ್ಯೂಬಲ್ಲಿ ಇರಬೇಕು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡ್ತೀನಿ ಅಂದರೆ ಮಿನಿಮಮ್ ಎರಡು ಸಾವಿರ ಫಾಲೋವರ್ಸ್ ನಿಮಗೆ ಇರಬೇಕು ಸ್ಟೆಪ್ ಟು ಲಿಂಕ್ ಪ್ರಮೋಷನ್ ನಿಮ್ಮ ಮೇಲ್ ಐ ಡಿ ಯೂಸ್ ಮಾಡಿ ರಿಜಿಸ್ಟರ್ ಆದ್ಮೇಲೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಪ್ರತಿ ಪ್ರಾಡಕ್ಟ್ಗೂ ಒಂದೊಂದು ಯೂನಿಕ್ ಲಿಂಕ್ ಇರುತ್ತೆ ಆ ಲಿಂಕ್ ಅನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡಿ ಯಾರೇ ಹೊಸ ವಿಸಿಟರ್ ಅವರ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ಅಂಡ್ ಅದು ನಿಮ್ಮ ಯೂನಿಕ್ ಲಿಂಕ್ ಇಂದ ವೆಬ್ ಟ್ರಾಫಿಕ್ ಜನರೇಟ್ ಆಗಿದ್ರೆ ಇಂಡಿಯಾ ಮಾರ್ಟ್ ನಿಮಗೆ ಪ್ರತಿ ಯೂನಿಕ್ ಯೂಸರ್ಗೆ ಎರಡೂವರೆ ರೂಪಾಯಿ ಕೊಡುತ್ತೆ ಯೂನಿಕ್ ಯೂಸರ್ ಅಂದ್ರೆ ಪ್ರತಿ ಹೊಸ ಯೂಸರ್ ನಿಮ್ಮ ಲಿಂಕ್ ಮೂಲಕ ವೆಬ್ಸೈಟ್ ಗೆ ವಿಸಿಟ್ ಮಾಡೋದು ಒಬ್ಬನೇ ವ್ಯಕ್ತಿ ಹತ್ತು ಸಲ ನಿಮ್ಮ ಲಿಂಕ್ ಮೂಲಕ ಗೆ ವಿಸಿಟ್ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ಸಿಗಲ್ಲ ಅದೇ ಹತ್ತು ಬೇರೆ ಬೇರೆ ಹೊಸ ಯೂಸರ್ಸ್ ನಿಮ್ಮ ಲಿಂಕ್ ಮೂಲಕ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ರೂಪಾಯಿ ಸಿಗುತ್ತೆ ಮೂರನೇ ಸ್ಟೆಪ್ಪು ಟ್ರ್ಯಾಕ್ ಯುವರ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ ಆದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ ಯಾರು ಆ ಲಿಂಕ್ ಯೂಸ್ ಮಾಡಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ನೀವು ಕೇಳಿದ್ರೆ ಇಂಡಿಯಾ ಮಾರ್ಟ್ ನಲ್ಲಿ ಆಪ್ಷನ್ ಇದೆ ನಿಮ್ಮ ಲಿಂಕ್ ಕ್ಲಿಕ್ ಮಾಡಿ ಯಾರ್ಯಾರು ವೆಬ್ಸೈಟ್ ವಿಸಿಟ್ ಮಾಡ್ತಿದ್ದಾರೆ ಪರ್ಚೇಸ್ ಮಾಡ್ತಿದ್ದಾರಾ ಇಲ್ವಾ ಎಷ್ಟು ಜನ ನಿಮ್ಮ ಲಿಂಕಿಂದ ವೆಬ್ಸೈಟ್ ವಿಸಿಟ್ ಮಾಡಿದ್ರು ಎಲ್ಲವನ್ನು ನೀವು ಟ್ರ್ಯಾಕ್ ಮಾಡಬಹುದು ಇನ್ನು ನಾಲ್ಕನೇದು ಕಂಪ್ಲೀಟ್ ಯುವರ್ ಕೆ ಫಾರ್ ಪೇಮೆಂಟ್ ಪೇಮೆಂಟ್ಗೋಸ್ಕರ ನಿಮ್ಮ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಬೇಕು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಲಿಂಕಿಂದ ಅಟ್ ಲೀಸ್ಟ್ ಇಪ್ಪತ್ತೈದು ಜನ ಹೊಸ ವಿಸಿಟರ್ಸ್ ಇಂಡಿಯಾ ಮಾರ್ಟ್ ಗೆ ವಿಸಿಟ್ ಮಾಡಿದರೆ ನೀವು ಕೆ ವೈ ಸಿ ಮಾಡಬೇಕಾಗತ್ತೆ ಯಾಕೆ ಅಂದರೆ ನೀವು ದುಡಿದಿರೋ ಹಣ ನಿಮ್ಮ ಅಕೌಂಟಿಗೆ ಬರೋಕೆ ಆಧಾರ್ ಪ್ಯಾನ್ ಮತ್ತೆ ಬೇಸಿಕ್ ಬ್ಯಾಂಕ್ ಡೀಟೇಲ್ಸ್ ಯೂಸ್ ಮಾಡಿ ಕೆ ವೈ ಸಿ ಮಾಡಿದ್ರೆ ನಿಮ್ಮ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ ಇನ್ನು ಐದನೇದು ನಿಮ್ಮ ಫಸ್ಟ್ ಪೇಮೆಂಟ್ ಅನ್ನ ರಿಸೀವ್ ಮಾಡೋದು ಹೇಗೆ ಅಂತ ಒಂದು ಸಲ ನಿಮ್ಮ ಕೆ ವೈ ಸಿ ಪ್ರೊಸೆಸ್ ಮುಗಿದ್ರೆ ಏಳರಿಂದ ಹತ್ತು ದಿನದಲ್ಲಿ ನೀವು ಸಂಪಾದನೆ ಮಾಡಿದ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಇಂಡಿಯಾ ಮಾರ್ಟ್ ವಾರಕ್ಕೆ ಒಂದು ಸಲ ನಿಮ್ಮ ಅಮೌಂಟ್ ಅನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಪ್ರತಿ ವಾರ ನಿಮಗೆ ನಿಮ್ಮ ಹಣ ಬರ್ತಾ ಇರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ ಇಂಡಿಯಾ ಮಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಹೇಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳುವಂಥದ್ದು ಈಗ ನಿಮಗೆ ಗೊತ್ತಾಯಿತು ಹೌದು ಇದೆಲ್ಲ ಸರಿ ಈ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಏನು ಬೆನಿಫಿಟ್ಸ್ ಇದೆ ಬೆನಿಫಿಟ್ಸ್ ಆಫ್ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ನೀವು ತಿಳ್ಕೊಳ್ಳೇಬೇಕು ಎಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಅದಕ್ಕೆ ಇವತ್ತು ತುಂಬ ಜನ ಇದನ್ನು ಸೈಡ್ ಇನ್ಕಮ್ ಸೋರ್ಸ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಸಂಪಾದನೆ ಮಾಡಿ ಅವರ ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಂಡಿದ್ದಾರೆ ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲನೂ ಡಿಜಿಟಲ್ ಆಗಿದೆ ಅದು ನಿಮಗೂ ಕೂಡ ಗೊತ್ತು ಇಪ್ಪತ್ತು ವರ್ಷದ ಹಿಂದೆ ಯೋಚನೆ ಮಾಡಿ ಬ್ಯಾಗ್ ಹಿಡ್ಕೊಂಡು ಅಂಗಡಿಗೆ ಹೋಗಿ ಬೇಕಾದ ಐಟಮನ್ನು ತರೋರು ಈಗ ಕೈಯಲ್ಲಿ ಮೊಬೈಲ್ ಇದೆ ಒಂದು ಕ್ಲಿಕ್ಕಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ನಿಮಗೆ ಬೇಕಾದ ಪದಾರ್ಥ ಬೀಳುತ್ತೆ ಎಲ್ಲನೂ ಸೋಷಿಯಲ್ ಮೀಡಿಯಾ ಅಕ್ವೈರ್ ಮಾಡಿದೆ ನೀವು ಮಾತ್ರ ಯಾಕೆ ಇನ್ನು ಅದೇ ನೈನ್ ಟು ಫೈವ್ ಬೋರಿಂಗ್ ಜಾಬಲ್ಲಿ ಮ್ಯಾನೇಜರ್ ಕಿರಿಕಿರಿ ತಡ್ಕೊಂಡು ಕಷ್ಟಪಡ್ತೀರಾ ನಿಮಗೆ ಇಷ್ಟ ಇದ್ದಾಗ ನಿಮಗೆ ಇಷ್ಟ ಬರುವ ಜಾಗದಲ್ಲಿ ನೀವು ಹಣ ಗಳಿಸೋ ಆಪ್ಷನ್ ನಿಮ್ಮ ಹತ್ರ ಇರುವಾಗ ಇಂಡಿಯಾ ಮಾರ್ಟ್ನಲ್ಲಿ ರಿಜಿಸ್ಟರ್ ಆಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಇಷ್ಟದ ಕೆಲಸ ಮಾಡ್ತಾ ಸಂಪಾದನೆ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇಂಡಿಯಾ ಮಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಂ ಲಿಂಕ್ ಇದೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ವಿಡಿಯೋದಲ್ಲಿ ಯಾರೇ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರು ನಿಮ್ಗೇನೆ ಲಾಭ ಆಲ್ ದಿ ಬೆಸ್ಟ್